ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತು ಒಂದು ಸಿಂಪಲ್ಲಾಗಿ ಸೊಪ್ಪಿನ ಸಾರು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಒಂದು ಕುಕ್ಕರ್ಗೆ 4-5 ಗ್ಲಾಸ್ ಆಗೋಷ್ಟು ನೀರು ಹಾಕಿ, 1/2 ಕಪ್ ಅವರೆಬೇಳೆ, 1-4 ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಕುಯ್ದುಬಿಟ್ಟು ಹಾಕಿ, ಮತ್ತು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿರುವಂತಹ ದಂಟಿನ ಸೊಪ್ಪನ್ನ ಹಾಕ್ಬಿಟ್ಟು ಅದ್ರ ಮೇಲೇ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ. ನಾನು ಈರುಳ್ಳಿನ ಸಣ್ಣದಾಗಿರೋದ್ರಿಂದ 8-10 ತೊಗೊಂಡಿದ್ದೀನಿ, 2 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, 8 ಮೆಣಸಿನ್ಕಾಯಿನ ತೊಗೊಂಡು ಕುಕ್ಕರಲ್ಲಿ ಹಾಕಿ 1 whistle ಕೂಗಿಸಿ ವಿಜಲ್ನ ಬಿಟ್ಬಿಡಬೇಕು. ಮತ್ತು ನಾನು ರುಬ್ಬೋದಕ್ಕೆ ಜೀರಿಗೆ 1/2 ಸ್ಪೂನ್ ಆಗೋಷ್ಟು ಜೀರಿಗೆ, 1 ಹಿಡಿ ಆಗೋಷ್ಟು ಒಣಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಯಾವುದಾದ್ರೂ ತೊಗೋಬೋದು. ನಾನು ಒಣಕೊಬ್ಬರಿನ ತೊಗೊಂಡಿದ್ದೀನಿ, ಹಾಕಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈಗ ಸೊಪ್ಪು ಕೂಡ ಬೆಂದಿದೆ. ವಿಜಲ್ ತೆಗೆದು ಹಾರಿಸ್ಬಿಟ್ಟು ಒಂದು ಜಾರಿಗೆ, ಅದೇ ರುಬ್ಬಿರುತ್ತಾರಲ್ಲ ಅದೇ ಜಾರಿಗೆ ಸೊಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿರೋದನ್ನ ನಾವು ಸಾಂಬಾರು ಯಾವ ಪಾತ್ರೆಯಲ್ಲಿ ಮಾಡ್ಬೇಕು ಅಂದ್ಕೊಂಡಿರ್ತೀರೋ ಆ ಪಾತ್ರೆಗೆ ಹಾಕಿ ಅದಕ್ಕೆ ಉಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಡಿ. ನೀರು ಬೇಕು, ಒಂದು ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇರಬೇಕು, ತೆಳುವಾಗಿರಬೇಕು ಸೊಪ್ಪಿನ ಸಾರು. ಯಾಕಂದರೆ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೀರಲ್ಲ, ಅದನ್ನು ಲಾಸ್ಟಲ್ಲಿ ಹಾಕೋದಿದೆ. ಲಾಸ್ಟಲ್ಲಿ ಹಾಕಿದಾಗ ಒಂದು ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ. ಅದಕ್ಕೆ ಈಗ ಸಾಂಬಾರನ್ನ ತೆಳ್ಳಗೆ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡಿದ್ದ ನಂತರ ಚೆನ್ನಾಗಿ ಕುದ್ದಿದೆಯಲ್ಲ, ಉಪ್ಪು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ನಾನು, ಅದಕ್ಕೆ ನೀವು ಹಾಕೊಳ್ಳಿ ಉಪ್ಪನ್ನ ಸಾಂಬಾರು ಕುದಿಯೋಕೆ ಇಡುವಾಗಲೇ. ಆ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಅದು ಮತ್ತೆ ಬೇಯಿಸ್ಕೊಂಡು ಇಟ್ಕೊಂಡಿದ್ರಲ್ಲ ಆಲೂಗಡ್ಡೆ ಮತ್ತು ಬೇಳೆನ, ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದ್ಸರಿ ಕುದಿಯೋದಕ್ಕೆ ಬಿಡಿ. ಕುದ್ದಿದ ನಂತರ ಅದನ್ನು ಸೈಡಿಗೆ ಎತ್ತಿಟ್ಬಿಡಿ ಒಲೆ ಮೇಲೆಯಿಂದ. ನೆಕ್ಸ್ಟ್ ಈಗ ಸಾಂಬಾರಿಗೆ ಒಗ್ಗರಣೆನ ಹಾಕೊಳ್ಳ ಬನ್ನಿ. ಸಾಂಬಾರಿಗೆ ಒಗ್ಗರಣೆಗೆ 1/4-5 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡಲಿಕ್ಕೆ ಬಿಡಿ. ಬಿಸಿ ಆಗಿದ ನಂತರ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕಿ ಚೆನ್ನಾಗಿ ಸಿಡಿಸಿ, ಅದ ನಂತರ 8-10 ಕರಿಬೇವನ್ನು ಸಹ ಹಾಕಿ ಸಿಡಿಸೋದಕ್ಕೆ ಬಿಡಿ. ಸಿಡಿದ ನಂತರ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡಿದ ನಂತರ ನಾವು ಸಾಂಬಾರ ರೆಡಿ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿ ರುಚಿಯಾದಂತಹ ಸೊಪ್ಪಿನ ಸಾಂಬಾರು ಬಿಸಿ ಬಿಸಿ ಮುದ್ದೆ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾದ ಸಾಂಬಾರು ನೀವು ಟ್ರೈ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.